ಜಮೀನುಗಳು ಪಿ ನಂಬರ್ ಜಾಸ್ತಿ ಆಗಿದೆ. ನಾವೆಲ್ಲ ಬಡವರು, ಫಾರೆಸ್ಟ್ ಸೇರಿದ್ದು ಹಿಂದಿನ ಕಾಲದಾಗ ಫಾರೆಸ್ಟ್ ಆಗಿದೆ, ಸರ್ಕಾರ ಕೊಳಸ್ಕೊಳಿಸ್ಕೊಂತೀರ ಅಂತ ಜನ ಭಯ ಇಕ್ಕಿಸ್ತಾರ. ಅದೇನನ್ನ ಬಿಟ್ಟರೆ ನಮ್ಗೆ ನಾವು ಪ್ರಾಣಿಗಳು ತೆಕ್ಕಬೇಕಾಗ್ತದ. ಮಂಜುನಾಥ್ ಗೌಡರು ಹೇಳಿದ್ರು, ಈಗ ಇವರು ಹೇಳ್ತಾನೆ ಅವ್ರೆ, ಆಗಿದ್ದಿಲ್ಲ ಮಾಡಿದ್ದು. ಗ್ರಾಮದಾಗ ಮಾತಾಡಿ ನಮ್ಗೆ ಯಾರು ಒಳ್ಳೆಯರು ಆಯ್ಕೆ ಆತಾರ ಅಂತೇಳಿ ಆಮೇಲೆ ನಾವು ನಿರ್ಧಾರ ಮಾಡಿ ಯಾರಕ ಓಟ್ ಹಾಕ್ಬೇಕು ಅಂತ ನಿರ್ಧಾರ ಮಾಡ್ತಾ ಇದ್ದೆ. ಆತೈತೆ ಅನ್ನೋದ್ರಾಗೆ ಆಗಿದ್ದಿಲ್ಲ, ಹೋಗಿ ಎಲೆಕ್ಷನ್ ದುಡ್ಡು ಮಾಡ್ತಾ ಇದಾರೆ, ಏನು ಅಭಿವೃದ್ಧಿ ಏನಿಲ್ಲ ಸರ್. ರಾಮೇಗೌಡರಿಗೆ ಒಂದ್ಸಲಿ ಗೆಲ್ಸ್ಬೇಕು, ನಾವು ಲೋಕಲ್ ಅಂತ ಹೇಳ್ತಾ ಇದಾರೆ ಸರ್. ಅವ್ರ ಅಗಲ್ಗನ್ಸ್ ಕಾಣ್ತಾ ಇದಾರೆ. ಬಿಜೆಪಿ ಸರ್ಕಾರ ಅವರ ಸಾಧನೆ ಶೂನ್ಯ ಆದ್ರೂ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಹಾಗೂ ಪತ್ರಿಕೆಗಳಲ್ಲಿ ಅವರು ಒಂದು ಪ್ರತಿಬಿಂಬಿಸೋದು ಬಿಜೆಪಿ ಸರ್ಕಾರದಿಂದ ನಯ ಪೈಸೆ ಸಹ ತಂದಿಲ್ಲ. ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ. ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ 100% ಪೋಷಕಾಂಶ ಒದಗಿಸುತ್ತೆ. ಎಸ್ ವೀಕ್ಷಕರೇ, ನಾವಿವತ್ತು ಮಾಲ್ದೂರು ವಿಧಾನಸಭಾ ಕ್ಷೇತ್ರದ ಕೋಡೇಳಿ ಕ್ರಾಸ್ ಬಳಿ ಇದೀವಿ. ಬನ್ನಿ, ಹೇಗಿದೆ ಟ್ರೆಂಡು, ಜನ ಏನ್ ಮಾತಾಡ್ತಾರೆ, ಮಾಲ್ದೂರು ಕ್ಷೇತ್ರ ಅಭಿವೃದ್ಧಿ ಆಗಿದೆಯಾ ಇಲ್ವಾ, ಇಲ್ಲಿನ MLA ಕೆಲಸ ಮಾಡಿದಾರ ಇಲ್ವಾ, ಯಾರು ನೆಕ್ಸ್ಟ್ MLA ಆದ್ರೆ ಜನರ ಕಷ್ಟಗಳಿಗೆ ಸ್ಪಂದನೆ ಕೊಡ್ತಾರೆ ಅನ್ನೋದನ್ನ ಮಾತನಾಡ ಜನ ಇದ್ದಾರೆ. ಸ್ವಾಮಿ, ನಮ್ಮ ಹೆಸರು ಭೈರಪ್ಪ. ಭೈರಪ್ಪ ಯಾವ್ರವರು? ನಾವು ತಾಳ್ಕುಂಟೆವರು. ಏನ್ ಕೆಲಸ ಮಾಡ್ತೀರಾ? ನಾವು ಕೂಲಿ ನಾಲಿ ಮಾಡ್ತೀರಿ. ವರ್ಷಗಳಿಂದ ನಂಜೇಗೌಡರು MLA, ಕಾಂಗ್ರೆಸ್ ನಂಜೇಗೌಡರು. ಹೌದು 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 ಸ್ವಾಮಿ, ಬಂದ್ರು ನಮ್ದು ಈ ಜಮೀನುಗಳು ಪಿ ನಂಬರ್ ಜಾಸ್ತಿ ಆಗಿದೆ, ನಾವೆಲ್ಲ ಬಡವರು, ಪಿ ನಂಬರ್ ಎಲ್ಲ ದುರಸ್ತಿ ಮಾಡ್ತೀನಿ ಅಂತ ಹೇಳ್ತಾನೆ ಅವರೇ, ದುರಸ್ತಿ ಆಗೇ ಇಲ್ಲ, ಏನೂ ಇಲ್ಲ. ಅದ ಸರ್ಕಾರಕ್ಕೆ ಒಡಪಡಿಸ್ಕೊಂತೀರಿ ನಾವು. ಅದು ಫಾರೆಸ್ಟ್ಗೆ ಸೇರಿದ್ದು ಹಿಂದಿನ ಕಾಲದಾಗ ಫಾರೆಸ್ಟ್ ಆಗಿದೆ, ಸರ್ಕಾರ ಕೊಳಸ್ಪಡಿಸ್ಕೊಂತೀರ ಅಂತ ಜನ ಭಯ ಇಕ್ಕಿಸ್ತಾರ. ಇದು ಬಂದವರೆಲ್ಲ ಮೊದಲು ಹಿಂದಿನೇ BJP ಅವ್ರು ಬಂದರು, ಮಂಜುನಾಥ್ ಗೌಡರು, ಅವರು ನಾವು ಇದನ್ನು ದುರಸ್ತಿ ಮಾಡಿ ಸರಿಪಡಿಸ್ತೀರಿ ಅಂದರು. ಹಲವಾರು ಸಲ ಕೋಲಾರಕ್ಕೆ ಜಿಲ್ಲೆ ಮುಖಾಂತರ ಎಲ್ಲರೂ ನಾವು ಹೋಗಿದ್ರಿ, ಅದ್ರನಿಂದನೂ ಏನು ನಮ್ಮ ಪ್ರಯೋಜನ ಸಿಕ್ಕಲ್ಲ. ಈಗ ನಂಜೇಗೌಡರು ಬಂದರೂ ಕೂಡ ಪಿ ನಂಬರ್ ಹಂಗೆ ಇದೆ, ನಮ್ಗೆ ಈ ಭಯ ಎಕ್ಸ್ತಾವ್ರೆ, ಗೌರ್ಮೆಂಟ್ ತಕ್ಕಂತಾರ ಫಾರೆಸ್ಟ್ ತಕ್ಕಂತಾರ ಅಂತ. ಈಗ ಅದು ದುರಸ್ತಿನೂ ಆಗಲ್ಲ, ಏನೂ ಆಗಲ್ಲ, ಭಯ ಎಕ್ಸ್ತಾರ. ಅದೇನನ್ನು ಬಿಟ್ಟರೆ ನಮ್ಗೆ ನಾವು ಪ್ರಾಣಿಗಳು ತೆಕ್ಕಬೇಕಾಗ್ತದ. ಯಾರು ಇದ್ರ ಮೇಲೆ ಗಮನ ಹರಿಸಲ್ಲ ಸ್ವಾಮಿ. ಏನಂತಾರೆ ಈಗ ನಿಮ್ಮ MLA? ಅದು ಆತೈತೆ, ನಿಧಾನವಾಗಿ ಮಾಡ್ತೀನಿ ಮಾಡ್ತೀರಿ ಅಂತಾರೆ. ಈಗ ಇಬ್ಬರಾಳು ಅದನ್ನು ಮೊದಲು ಮಂಜುನಾಥ್ ಗೌಡರು ಹೇಳಿದರು, ಈಗ ಇವರು ಹೇಳ್ತಾನೆ ಅವರೇ, ಆಗಿದ್ದಿಲ್ಲ ಮಾಡಿದ್ದು. ಇಷ್ಟು ಮಾತ್ರ. ಎಲೆಕ್ಷನ್ ಬಂದೇ ಬಿಡ್ತು, ಇವಾಗ ಬಂದೇ ಬಿಡ್ತು. ಈಗ ಎಲೆಕ್ಷನ್ ಬಂದರೂ ಕೂಡ ಇನ್ನು ಅವ್ರು ಬರೋರು ಹಿಂಗೆ ಏನಾನು ಹೇಳ್ತಾರೋ ಏನೋ ಅದು ನಮಗೆ ಗೊತ್ತಿಲ್ಲ, ಅವ್ರು ಬಂದರೆ ತಾನೇ. ಈಗ ನೆಕ್ಸ್ಟ್ ಕಾಂಗ್ರೆಸ್ನಿಂದ ನಂಜೇಗೌಡರೇ ಕಂಟೆಸ್ಟ್ ಮಾಡ್ತಾರೆ, BJPಯಿಂದ ಮಂಜುನಾಥ್ ಗೌಡರು, ಜೊತೆಗೆ ಊಡು ವಿಜಯ್ ಕುಮಾರ್ ನನಗೂ ಟಿಕೆಟ್ ಬೇಕು ಅಂತಿದ್ದಾರೆ, ರಾಮೇಗೌಡರು JDSನಿಂದ ಇದ್ದಾರೆ. ಯಾರು MLA ಆದರೆ ಒಳ್ಳೇದು ನಿಮಗೆ? ಅದು ನಾವಿನ್ನು ಗ್ರಾಮದಲ್ಲಿ ಸಭೆ ಸೇರಬೇಕು ಅಂದ್ಕೊಂಡು ಮಾತಾಡ್ಕೊಂಡಿದ್ದೀರಿ ನಾವೆಲ್ಲ. ಸಭೆ ಸೇರಿ ನಂತರ ಯಾರು ನಮ್ಗೆ ಬಂದರೆ ಉಪಯೋಗವಾಗ್ತದ ಅಂತ ಹೇಳಿ ನಾವೊಂದು ನಿರ್ಧಾರ ತಕ್ಕೊಂಡು ಆಮೇಲೆ ನಾವು ಓಟ್ ಹಾಕಕ್ಕೆ ನಾವು ತೀರ್ಮಾನ ಮಾಡ್ತೀವಿ. ಎಷ್ಟು ಮನೆ ಇದೆ ನಿಮ್ಮೂರಲ್ಲಿ? ನಮ್ಮೂರಲ್ಲಿ ಒಂದು 600 ಮನೆ ಇದೆ. ಎಲ್ಲರೂ ಒಂದೇ ಮತ ನಿಂತಾರೆ ಸುಮಾರು ಅಂದ್ರೆ ಒಂದು ರೂಪಾಯಿನಲ್ಲಿ ಒಂದು 10 ಪೈಸೆ ಭಾಗ ಬೇರೆ ಇರ್ಬೋದು, ಎಲ್ಲ ಒಂದೇ ಮಾತನಾಗ ಇರಕ್ಕೆ ಆಗೋದೇ ಇಲ್ಲ. ಅದರಲ್ಲಿ ನಾವು ಮಾತಾಡ್ಕೊಂಡಿದ್ದೀರಿ, ನಾವೆಲ್ಲ ಒಟ್ಟಿಗೆ ಸೇರಿ ಗ್ರಾಮದಾಗ ಮಾತಾಡಿ ನಮ್ಗೆ ಯಾರು ಒಳ್ಳೆಯರು ಆಯ್ಕೆ ಆತಾರ ಅಂತೇಳಿ ಆಮೇಲೆ ನಾವು ನಿರ್ಧಾರ ಮಾಡಿ ಯಾರಕ ಓಟ್ ಹಾಕ್ಬೇಕು ಅಂತ ನಿರ್ಧಾರ ಮಾಡ್ತಾ ಇದ್ದೀನಿ. ಏನಾಗಬೇಕು ನಿಮಗೆ? ಪಿ ನಂಬರ್ ಒಂದು ಪ್ರಾಬ್ಲಮ್ ಇದೆ. ಪ್ರಾಬ್ಲಮ್ ಇದೆ ಸ್ವಾಮಿ ನಮ್ಗೆ, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ಅದು ಇಲ್ಲ ಅಂದರೆ ನಾವು ಇನ್ನು ಸಾಯ್ಬೇಕಾಗ್ತದ ಅಷ್ಟೇ. ಎಷ್ಟಾಗಿದೆ ಜಮೀನು ನಮ್ಗೆ? ಎಲ್ಲ ಇರೋದು 2 ಎಕರೆ 3 ಎಕರೆ 2 ಎಕರೆ 3 ಎಕರೆ. ನಮ್ಮ ಕುಟುಂಬಗಳು ಬಡ ಕುಟುಂಬಗಳು ಎಲ್ಲ SC ಕುಟುಂಬಗಳು ಜಾಸ್ತಿ ಇವೆ. ಇನ್ನು ಬೇರೆ ಅವ್ರು ಬಿಟ್ಟರೆ ಬೇರೆ ಏನೂ ಇಲ್ಲ. ಅದೊಂದು ನಮ್ಗೆ ಅನುಕೂಲ ಮಾಡಿಕೊಟ್ರೆ ನಮ್ಗೆ ಮಾತು ಒಳ್ಳೆಯದು. ಆದ್ರೆ ನಾವು ನಿರ್ಧಾರ ತಕ್ಕೊಂಡು ಮುಂದೆ ಯಾವ ರೀತಿ ನಾವು ಎಲೆಕ್ಷನು ಯಾರು ಕೊಡಬೇಕು ಅನ್ನೋದು ನಾವು ನಿರ್ಧಾರ ತಕ್ಕೊಂಡು ನಾವು ಎಲೆಕ್ಷನ್ ಮಾಡ್ತೀವಿ. ನಿಮ್ಮ MLA ತಹಸೀಲ್ದಾರು ಡಿ ಹತ್ರ ಏನು ಮಾತಾಡಲಿಲ್ಲ ಇದ್ರ ಬಗ್ಗೆ? ಇದ್ರ ಬಗ್ಗೆ ಮಾತನಾಡಿದ ಸರ್ ಕೇಳಿದ್ರೆ ಆತೈತೆ ಅನ್ನೋದ್ರಾಗೆ ಇದೆ, ಆಗಿದ್ದಿಲ್ಲ ಹೋಗಿದ್ದಿಲ್ಲ. ಅದು ಪ್ರಾಬ್ಲಮ್ ನಮ್ಗೆ. ಅಸ್ಲಾಂ ಪಾಷಾ ಅಂತ ಸರ್. ಅಸ್ಲಾಂ ಅಂತ ಲಕ್ಕೂರ್ ಅವ್ರು ಸರ್. ಲಕ್ಕೂರ್ ಅವರು ಹೆಂಗಿದೆ ನಿಮ್ಮ ಕ್ಷೇತ್ರದಲ್ಲಿ ರಾಜಕೀಯ? ರಾಜಕೀಯ ಎಲ್ಲ ಜಿದ್ದಾಜಿದೆ ಸರ್. ಈಗ
ನಿಮ್ಮ ಎಂ ಎಲ್ ಎ ನಂಜೇಗೌಡರು ಇದ್ದಾರೆ ಕಾಂಗ್ರೆಸ್ ಎಂ ಎಲ್ ಎ, ಸೊ ಅಭಿವೃದ್ಧಿ ಮಾಡ್ತಿದ್ದಾರಾ? ಅಭಿವೃದ್ಧಿ ಏನಿಲ್ಲ ಸರ್, ನೀವು ಹೋಗ್ತಿರಲ್ಲ ಮಾಲೂರು ಕಡೆ ಎಲ್ಲ ನೋಡಿ ಸರ್, ಅಲ್ಲೂ ಜಾಸ್ತಿ ಏನು ಅಭಿವೃದ್ಧಿ ಇಲ್ಲ. ಮಾಡ್ತೀವಿ ಅವರೆಲ್ಲ ಬಿ ಜೆ ಪಿ ಇವರೆಲ್ಲ ಕಿತ್ತಲಾಡ್ಕೊಂಡು ಎಲೆಕ್ಷನ್ ದುಡ್ಡು ಮಾಡ್ತಾ ಇದ್ದಾರೆ, ಏನು ಅಭಿವೃದ್ಧಿ ಏನಿಲ್ಲ ಸರ್. ಸೊ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ಎಂ ಎಲ್ ಎ ಕಾಂಗ್ರೆಸ್ ಎಂ ಎಲ್ ಎ ನಂಜೇಗೌಡರು, ಆ ಕಡೆ ಸರ್ಕಾರ ಬಿ ಜೆ ಪಿ, ಸೊ ನಿಮ್ಮ ಕ್ಷೇತ್ರಕ್ಕೆ ಯಾರು ಎಂ ಎಲ್ ಎ ಆದರೆ ಚೆನ್ನಾಗಿರುತ್ತೆ ನೆಕ್ಸ್ಟು? ನೆಕ್ಸ್ಟು ಇವರು ಕುಮಾರಣ್ಣ ಮುಖ್ಯಮಂತ್ರಿ ಆಗಬೇಕು, ಇಲ್ಲಿ ಇವರು ರಾಮೇಗೌಡರು ಎಂ ಎಲ್ ಆಗಬೇಕು. ರೈತರಿಗೆ ಎಲ್ಲ ಅನುಕೂಲ ಮಾಡಿಕೊಡ್ತಾರೆ ಕುಮಾರಣ್ಣ ಅವರು. ಇಲ್ಲಿ ಪಾಪ ಇವರು 20 ವರ್ಷದಿಂದ ರಾಮೇಗೌಡರು ಹುಡುಗರಿಗೆಲ್ಲ ಬುಕ್ಕುಗಳು ಎಲ್ಲ ವ್ಯವಸ್ಥೆ ಮಾಡ್ತಾಯಿದ್ದಾರೆ. ಕೋವಿಡ್ನಲ್ಲಿ ಎಲ್ಲ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ ಜನಗಳಿಗೆ, ಮಾಡ್ತಾಯಿದ್ದಾರೆ ಸರ್. ರಾಮೇಗೌಡರು ಎಂ ಎಲ್ ಆಗಬೇಕು ಅಂತೀರಾ? ಹೌದು ಸರ್. ಆಮೇಲೆ ಈಗ ಜೆ ಡಿ ಎಸ್ ರಾಮೇಗೌಡರು ಮೊನ್ನೆ ಕುಮಾರಸ್ವಾಮಿ ಬಂದಿದ್ರು ಮಾದೂರಕ್ಕೆ, ಸೊ ಅದಾದಮೇಲೆ ಸ್ವಲ್ಪ ಇನ್ನು ಕುಮಾರಸ್ವಾಮಿ ಸಿ ಎಮ್ ಆಗಬೇಕು ಅಂತ ತುಂಬ ಜನ ಹೇಳ್ತಾ ಇದ್ರಿ ಈ ಭಾಗದಲ್ಲಿ ರೈತರೆಲ್ಲ, ಸೊ ಕುಮಾರಸ್ವಾಮಿ ಸಿ ಎಮ್ ಮಾಡ್ತೀರಾ ನೀವೆಲ್ಲ? ಮಾಡ್ತೀವಿ ಸರ್, ಎಲ್ಲ ಖಂಡಿತ ಮಾಡ್ತೀವಿ. ಕುಮಾರಣ್ಣ ಬಂದಮೇಲೆ ಎಲ್ಲ ವಿಶ್ವಾಸ ತೊಗೊಂಡಿದ್ದಾರೆ ಎಲ್ಲ ಪಾರ್ಟಿ ಅವರು, ಈ ಪಾರ್ಟಿ ಆ ಪಾರ್ಟಿ ಅಂತಿಲ್ಲ, ರಾಮೇಗೌಡರಿಗೆ ಒಂದ್ಸಲ ಗೆಲ್ಲಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಎಲ್ಲರೂ. ಏನು ನೋಡಿ ರಾಮೇಗೌಡ ಓಟ್ ಹಾಕ್ಬೇಕು ನೀವು? ನಾವು ರಾಮೇಗೌಡ ವ್ಯಕ್ತಿ ಇದ್ರು ಒಳ್ಳೆಯವರು, ನಮ್ಮ ತಾಲೂಕವರು, 20 ವರ್ಷದಿಂದ ಅವರು ಓಡಾಟ ಮಾಡ್ತಾ ಇದ್ದಾರೆ, ಈ ಸತಿ ಗೆಲ್ಲಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಸರ್. ನೋಡೋಣ ಏನಾಗ ಗೆಲ್ತಾರೆ ಅಂತ. ಕುಮಾರಸ್ವಾಮಿ ಅವರು 240 ಕೋಟಿ ಇವ್ರಿಗೆ ಅನುದಾನ ಕೊಟ್ಟರು ಸಮೀಕ್ಷೆ ಸರ್ಕಾರದಲ್ಲಿ. ಇವ್ರು ಏನು ಮಾಡಿದಾರೋ ಏನು ಗೊತ್ತಿಲ್ಲ, ಏನು ಡೆವಲಪ್ಮೆಂಟ್ ಇಲ್ಲ ಸರ್ ಹಳ್ಳಿಗಳು. ನಿನ್ನೆ ಎಲ್ಲ ಮೊನ್ನೆ ಒಂದು ಲಾರಿ ಬಿದ್ದೋಯ್ತು ಅಲ್ಲಿ ಇಂಡಸ್ಟ್ರಿಯರ್ ಹತ್ರ, ಪಾಪ ತುಂಬ ತೊಂದರೆ. ಆ ಕಡೆ ಬಿದ್ದೋಯ್ತು, ಈ ಕಡೆ 2-ವೀಲರು ಈ ಕಡೆ ಹೋಗ್ತಾಯಿತ್ತು, ಅದ್ರ ಮೇಲೆ ಬಿದ್ದಿದ್ರೆ ತುಂಬ ಅಪಾಯ ಆಗ್ತಾಯಿತ್ತು. ನೀವು ವೀಡಿಯೋಗಳನ್ನೆಲ್ಲ ನೋಡಿದ್ದೀವಿ, ತುಂಬ ಏನು ಡೆವಲಪ್ಮೆಂಟ್ ಇಲ್ಲ ಸರ್. ಸರ್ ಮಂಜುನಾಥ್ ಅಂತೇಳಿ. ಮಂಜುನಾಥ್ ಅವರೇ, ಎಸ್, ಮಾಲೂರು ಹೇಗಿದೆ? ಸರ್ ಮಾಲೂರು ತುಂಬ ಸುಭಿಕ್ಷವಾಗಿದೆ. ಮೊದಲನೇದಾಗಿ ನನ್ನ ತಾಲೂಕಿನ ಶಾಸಕರ ಬಗ್ಗೆ ನಾನು ಹೆಮ್ಮೆಯಿಂದ ಹೇಳ್ಕೊಳ್ಳೋಕೆ ಇಷ್ಟಪಡ್ತೀನಿ. ಕಾರಣ ಏನಪ್ಪ ಅಂದರೆ, ನೀವು ನೋಡ್ತಾ ಇದ್ದಂಗೆ ಏನು ಇವತ್ತು ಆಪರೇಷನ್ ಕಮಲಕ್ಕೆ ನಮ್ಮ ತಾಲೂಕಿನ ಶಾಸಕರು ಗುರಿ ಆಗಲಿಲ್ಲ. ಆಪರೇಷನ್ ಕಮಲದ ಇದಕ್ಕೆ ದುಡ್ಡಿನ ದುಡ್ಡಿಗೆ ಅಥವಾ ಅವರ ಒಂದು ಮಿನಿಸ್ಟರ್ಗಿರಿಗೋ ಇನ್ನೊಂದಕ್ಕೋ ಮಾರಾಟ ಆಗಲಿಲ್ಲ. ನನ್ನ ತಾಲೂಕಿನ ಶಾಸಕರು ನಮ್ಮ ತಾಲೂಕಿನ ಗೌರವವನ್ನು ಉಳಿಸಿದ್ದಾರೆ, ಅದಕ್ಕೆ ಮೊದಲನೇದಾಗಿ ನಮ್ಮ ಶಾಸಕರನ್ನು ನಾವು ಪ್ರಶಂಸೆ ಮಾಡಲಿಕ್ಕೆ ಇಷ್ಟಪಡ್ತೀವಿ. ಸರ್, ನಿಮ್ಮ ಶಾಸಕರನ್ನು ಸೋಲಿಸಲೇಬೇಕು ಅಂತ ಬಿ ಜೆ ಪಿ ಅವರು ಪಣ ತೊಡ್ಕೊಂಡು ನಿಂತಿದ್ದಾರೆ, ಇಲ್ಲೇ ಮನೆ ಮಾಡ್ಕೊಂಡು ಬೇರೆ ನಾವು ಲೋಕಲ್ ಅಂತ ಹೇಳ್ತಾ ಇದ್ದಾರೆ. ಸರ್, ಅವ್ರ ಅಗಲಗನಸು ಕಾಣ್ತಾ ಇದ್ದಾರೆ, ಖಂಡಿತವಾಗಲೂ ಅವ್ರ ಅಗಲಗನಸು ಯಾವತ್ತಿಗೂ ಈಡೇರೋದಿಲ್ಲ. ಇನ್ನು ನನ್ನ ತಾಲೂಕಿನ ಅಭಿವೃದ್ಧಿ ಬಗ್ಗೆ ನಾನು ಹೇಳೋದಾದರೆ, ಕಳೆದ 4 ವರ್ಷಗಳಿಂದ ಉಡಿ ವಿಜಯಕುಮಾರ್ ಕ್ಷೇತ್ರದಲ್ಲೇ ಓಡಾಡಿಕೊಂಡು ನಾನೇ ಗೆಲ್ತೀನಿ ನಾನೇ ಅಭ್ಯರ್ಥಿ ಅಂತ ಓಡಾಡ್ತಾ ಇದ್ದಾರೆ. ಸರ್, ಅವರು ಯಾವ ಥರ ಅಂದರೆ ಅದೇ ಹೇಳಿದ್ನಲ್ಲ, ಅಗಲಗನಸು ಕಾಣ್ತಾ ಇದ್ದಾರೆ. ಹೇಗಪ್ಪ ಅಂದರೆ, ಈಗ ತಾಲೂಕಿನಲ್ಲಿ ಶಾಶ್ವತವಾದ ಕೆಲಸ ಅವ್ರದ್ದು ಏನಾದರೂ 4 ವರ್ಷದಿಂದ ಓಡಾಡ್ತಾ ಇದ್ದಾರೆ. ನಿಜ, 4 ವರ್ಷದಿಂದ ಅವ್ರ ಶಾಶ್ವತವಾದ ಕೆಲಸ ಏನಿದೆ, ಇವತ್ತು ನಮ್ಮ ಶಾಸಕರು ಆಯ್ಕೆ ಆದಮೇಲೆ ನಗರ ಭಾಗದಲ್ಲಿರ್ಬೋದು ಗ್ರಾಮೀಣ ಭಾಗದಲ್ಲಿರ್ಬೋದು, ಮಾರ್ಕಂಡೆಯ ಜಲಾಶಯದಿಂದ ಸುಮಾರು 36 ಹಳ್ಳಿಗಳಿಗೆ ಮಾರ್ಕಂಡೆಯ ಜಲಾಶಯ ನೆನಗುದಿಗೆ ಬಿದ್ದಿದ್ದಂಥ ಒಂದು ಮಾರ್ಕಂಡೆಯ ಜಲಾಶಯದ ನೀರನ್ನು ಸುಮಾರು 36 ಹಳ್ಳಿಗಳಿಗೆ ಇವತ್ತು ಸಮರ್ಪಣೆ ಮಾಡಿದ್ದಾರೆ. ಒಂದು. ಎರಡನೇದಾಗಿ ಗ್ರಾಮೀಣ ಭಾಗದಲ್ಲಿ ಎಲ್ಲ ರಸ್ತೆಗಳನ್ನು ಪರಿಪೂರ್ಣವಾಗಿ ಅವರು ಸರಿಪಡಿಸಿದ್ದಾರೆ. ಸ್ವತಂತ್ರ ಪೂರ್ವದಿಂದ ಎಷ್ಟೋ ಹಳ್ಳಿಗಳಿಗೆ ಟಾರ್ ಕಾಣದೇ ಇರುವಂಥ ರಸ್ತೆಗಳು ಇವತ್ತು ಟಾರ್ ಕಾಣಿದ್ದಾವೆ. ನಿಜ, ನಿಮ್ಮ ಆರೋಪ ನೀವು ಹೇಳ್ತಿದ್ರೆ ಪ್ರಮುಖ ರಸ್ತೆಗಳ ಬಗ್ಗೆ ಮಾತಾಡ್ತಾ ಇದ್ರೆ. ಸರ್, ನನ್ನ ಆರೋಪ ಅಲ್ಲ, ಜನರ ಆರೋಪ. ಜನರ ಆರೋಪನೇ ಇರಲಿ ಸರ್, ಪ್ರಮುಖ ರಸ್ತೆಗಳು ಹಾಳಾಗಿದೆ ಅಂದರೆ ಇವತ್ತು ಸುಮಾರು ಟನ್ನೇಜ್ಗಳು 40-50-60 ಟನ್ನೇಜ್ ಇರತಕ್ಕಂಥ ಗಾಡಿಗಳು, ಇದು ನಾವು ಬಾರ್ಡ್ರಲ್ಲಿದ್ದೀವಿ, ಸುಮಾರು ಹೊಸೂರು ಬಾರ್ಡ್ರಲ್ಲಿದ್ದೀವಿ, ಹೊಸೂರು ಬೆಂಗಳೂರು, ಆ ಪ್ರಮುಖ ರಸ್ತೆಯಲ್ಲಿ ಸುಮಾರು ಟನ್ನೇಜ್ ಗಾಡಿಗಳು ಸಂಚಾರ ಮಾಡ್ತವೆ. ಸಂಚಾರ ಮಾಡೋಂಥ ಸಮಯದಲ್ಲಿ ಯಾವುದೇ ಥರದ ನಾವು ಟಾರನ್ನು ಹಾಕಿದಾಗ ಆದಷ್ಟು ಬೇಗನೆ ರಸ್ತೆ ಹಾಳಾಗ್ತದೆ. ಆ ಒಂದು ಕಾರಣಕ್ಕೋಸ್ಕರನೇ ಸುಮಾರು ಇವತ್ತು 60-70 ಟನ್ ಕೆಪಾಸಿಟಿ ಇರತಕ್ಕಂಥ ರಸ್ತೆಯನ್ನು ವೈಟ್ ಟ್ಯಾಪಿಂಗ್ ರೋಡನ್ನು ಇವತ್ತು ಮಾಲೂರು ಕೆರೆ ಭಾಗದಲ್ಲಿ ರಸ್ತೆನ ಮಾಡ್ತಾ ಇದ್ದಾರೆ. ನೀವು ಬೇಕಾದ್ರೆ ಅಲ್ಲಿ ವೀಕ್ಷಣೆ ಮಾಡ್ಬೋದು. ಅದಾದ ನಂತರ ಇನ್ನು ಇವತ್ತು ಬಿ ಜೆ ಪಿ ಸರ್ಕಾರ ಅವರ ಸಾಧನೆ ಶೂನ್ಯ ಆದ್ರೂ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಮಾಧ್ಯಮಗಳಲ್ಲಿ ಹಾಗೂ ಪತ್ರಿಕೆಗಳಲ್ಲಿ ಅವರು ಒಂದು ಪ್ರತಿಬಿಂಬಿಸೋದು ಏನೋ ಒಂದು ಸಣ್ಣ ಕೆಲಸನ ದೊಡ್ಡ ರೀತಿಯಲ್ಲಿ ಅದನ್ನು ಪ್ರತಿಬಿಂಬಿಸಿ ಇವತ್ತು ನಾವು ಗೆಲ್ತೀವಿ ಅಂತೇಳಿ ಹೊರಟಿದ್ದಾರೆ. ಅದೊಂದು. ಇನ್ನು ನಾನು ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಆಮೇಲೆ ಒಬ್ಬ ವಿದ್ಯಾವಂತನಾಗಿ ಒಬ್ಬ ನಿರುದ್ಯೋಗಿಯಾಗಿ ನಾನು ಹೇಳೋದೇನಪ್ಪ ಅಂದರೆ, ಇವತ್ತು ಎಷ್ಟೋ ಜನ ನನ್ನಂಥ ಯುವಕರು ಇವತ್ತು ನಿರುದ್ಯೋಗದ ಸಮಸ್ಯೆಯಿಂದ ಬಳಲ್ತಾ ಇದ್ದಾರೆ. ರಾಜ್ಯದಲ್ಲಿ ಮತ್ತು ಕೇಂದ್ರದಲ್ಲಿ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಬಿ ಜೆ ಪಿನೇ ಇದೆ. ಅವರು ಏನು ನಮ್ಮ ಶಾಸಕರು ಇವತ್ತು ತಾಲೂಕಿಗೆ ಸಮ್ಮಿಶ್ರ ಸರ್ಕಾರ ಇದ್ದಂಥ ಸಮಯದಲ್ಲಿ ಏನು ಗ್ರ್ಯಾಂಟ್ಸ್ ತಂದಿದ್ರು ಅದೇ ಗ್ರ್ಯಾಂಟ್ಸ್ ಎಲ್ಲ ಇವತ್ತು ಅಭಿವೃದ್ಧಿ ಆಗ್ತಾ ಇದೆ ವಿನಃ ಬಿ ಜೆ ಪಿ ಸರ್ಕಾರದಿಂದ ನಯ ಪೈಸೆ ಸಹ ತಂದಿಲ್ಲ. ಇನ್ನು ನಮ್ಮ ಶಾಸಕರ ಬಗ್ಗೆ ಹೇಳೋದಾದರೆ, ಅವರು ಕೋಚ್ಮಲ್ ಅಧ್ಯಕ್ಷರಾಗಿ ರೈತರಿಗೆ ಪ್ರೋತ್ಸಾಹ ಧನವನ್ನು 3 ರೂಪಾಯಿ ಪ್ರೋತ್ಸಾಹ ಧನವನ್ನು ನೀಡ್ತಾ ಇದ್ದಾರೆ. ಆಮೇಲೆ ನೋಡಿ, ಈಗ ನೀವು ನೋಡ್ತಾ ಇರತಕ್ಕಂಥ ಈ ಪಾರ್ಕು, ಈ ಒಂದು ಶಿಬಿರ ಕಚೇರಿಯನ್ನು ಅವರು ಶಿಬಿರ ಕಚೇರಿ ಮಾಡಿದಂಥ ಆದಮೇಲೆ ಈ ಪಾರ್ಕನ್ನು 1 ಕೋಟಿ ರೂಪಾಯಿದಲ್ಲಿ ಅಭಿವೃದ್ಧಿ ಮಾಡಿ ಇದನ್ನು ಪೋಷಣೆ ಮಾಡಲಿಕ್ಕೆ ಒಬ್ಬ
ನೇಮಕಾತಿ ಮಾಡಿ ಒಬ್ಬ ಇವರಿಗೆ ಅವರೇ ಪೇಮೆಂಟ್ ಕೊಡ್ತಾ ಇದ್ದಾರೆ. ಆ ಥರ ಎಲ್ಲ ರೀತಿಯಲ್ಲಿ ನೋಡಿದಾಗ ನಮ್ಮ ಶಾಸಕರು ನಮಗೆ ಹೆಮ್ಮೆ ಅನಿಸುತ್ತೆ ಸರ್. ಎಸ್, ನೋಡೋಣ ಮತ್ತಷ್ಟು ಜನ ಏನು ಮಾತಾಡ್ತಾರೆ ನೋಡೋಣ ಇದ್ರ ಬಗ್ಗೆ. ಸರ್